Yeah. ನನ್ನ ಹೊಸ ಆವಿಷ್ಕಾರ ಸಕ್ಸಸ್ ಆಗ್ಬಿಡ್ತು. ನಾನಿವಾಗ ಫುರ್ಸತ್ ಗಂಜ್ ಮತ್ತೆ ವೀರ್ನ ನನ್ನ ದಾರಿಯಿಂದ ತೆಗೆದಾಕ್ಬಿಡ್ತೀನಿ. ಯು ಆರ್ ಜೀನಿಯಸ್. ಆದ್ರೆ ಬಾಸ್, ನಿಮ್ಮ ಉಪಾಯ ನಮ್ ಕಣ್ಣಿಗೆ ಯಾಕೆ ಕಾಣಿಸ್ತಿಲ್ಲ? ಅಂದಹಾಗೆ ಏನ್ ಉಪಾಯ ಮಾಡಿದ್ದೀರಾ ಬಾಸ್? ನೀವು ಈ ನನ್ನ ಆವಿಷ್ಕಾರದ ಪ್ರಭಾವ ನೋಡ್ಬೇಕು ಅಂತಿದ್ಯಾ? ಹಾಗಿದ್ರೆ ಇದು ನೋಡು. ಇದು ಎಂತದಂದ್ರೆ ಬಾಸ್, ಇದು ಕಣ್ಣಿಗೆ ಕಾಣಲ್ಲ, ಆದ್ರೆ ಸರಿಯಾಗಿ ಏಟ್ ಬೀಳುತ್ತೆ. ಇದೇನು ಬಾಸ್? ಎಸ್, ಇದು ನೋಡು ನನ್ನ ಇನ್ವಿಸಿಬಲ್ ಪವರ್ ಸ್ಟೋರ್ ಚಿಪ್. ಇದರಲ್ಲಿ ಯಾವ ರೀತಿ ಪವರ್ ಇರುತ್ತೆ ಅಂತಂದ್ರೆ, ಇದನ್ನ ಉಪಯೋಗಿಸಿ ನಾನು ಯಾರನ್ನ ಬೇಕಾದ್ರೂ ಇನ್ವಿಸಿಬಲ್ ಆಗಿ ಮಾಡ್ಬಿಡ್ಬಹುದು, ಮತ್ತೆ ಅವರಿಂದ ಅಟ್ಯಾಕ್ ಮಾಡಿಸ್ಬಹುದು. ಈಗ ನೋಡು ಇದು ಹೇಗ್ ಕೆಲಸ ಮಾಡುತ್ತೆ ಅಂತ. ಇನ್ವಿಸಿಬಲ್ ಏರ್ಕ್ರಾಫ್ಟ್ ಅಂತೂ ಸೂಪರ್ ಗೆ ತಮ್ ತಮ್ ಕೆಲಸಗಳನ್ನ ಮಾಡ್ತಿದಾವೆ. ಇವಾಗ ವೀರ್ಗೆ ತೊಂದ್ರೆ ಇದೆ. ತಾತ, ಕ್ಯಾರೆಟ್ ನ ರೇಟ್ ಜಾಸ್ತಿ ಇದೆ ಅಂದ್ರೆ ನಾವು ಬೇರೆ ಯಾವ್ದಾದ್ರು ತರಕಾರಿ ತಗೊಳ್ಳೋಣ. ಇಲ್ಲ ಇಲ್ಲ, ನನ್ಗೆ ಕ್ಯಾರೆಟೇ ಬೇಕು. ನನ್ ಕ್ಯಾರೆಟ್ ಮಾತ್ರ ತಿನ್ನೋದು. ಇದೇನಾಗ್ತಾ ಇದೆ? ಅರೆ, ಈ ಮುಳ್ಳಿನ ಬಾಲ್ ಇದೆಲ್ಲಿಂದ ಬಂತು? ಅಲ್ಲಿ ನೋಡಿ, ಆ ಬಾಲ್ ನ ಯಾರೋ ಆಕಾಶದಿಂದ ಕಂಟ್ರೋಲ್ ಮಾಡಿ ನಮ್ಮ ಮೇಲೆಲ್ಲ ಹಾಕ್ತಾ ಇದ್ದಾರೆ. ಅದನ್ನ ಬಂಟಿನ ಎತ್ಕೊಂಡು ಮಾಯಾಗೋಯ್ತು. ನನ್ಗನ್ಸುತ್ತೆ ಮ್ಯಾಡ್ ಮ್ಯಾಕ್ಸ್ ಇದನ್ನೆಲ್ಲ ಮಾಡ್ತಿರೋದು ಅಂತ. ತಾತ ನೋಡಿ, ಮತ್ತೆ ಆ ಬಾಲು ಆಕಾಶದಲ್ಲಿ ಬಂತು. ಬಂಟಿ ಕಷ್ಟದಲ್ಲಿದ್ದಾನೆ, ನಾನು ಹೋಗಿ ಅವನಿಗೆ ಸಹಾಯ ಮಾಡ್ಬೇಕು. ತಾತ ಕಬಡ್ಡಿ ಬಾಯ್ ಸೂಟ್ ಆನ್.